ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಸಕಲ ವಿಘ್ನಗಳ ನಿವಾರಕನಾಗಿರತಕ್ಕಂತ ವಿಘ್ನೇಶ್ವರ ಎಲ್ಲರ ವಿಘ್ನವನ್ನು ನಿವಾರಿಸಲಿ ರಾಜ್ಯ ಮತ್ತು ದೇಶಕ್ಕೆ ಬರುವ ವಿಘ್ನಗಳನ್ನು ನಿವಾರಿಸಲಿ ಎಲ್ಲರ ಮನಸ್ಸಿನ ಸದಿಚ್ಛೆಗಳನ್ನು ನೆರವೇರಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತೇನೆ ಹಾಗೆ ಇವತ್ತು ನಾಡು ಕಂಡ ಅಪರೂಪದ ರಾಜಕಾರಣಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನ ಕರ್ನಾಟಕ ರಾಜ್ಯದಲ್ಲಿ ಹಲವು ಪರಿವರ್ತನೆಗೆ ಕಾರಣರಾದವರು ರಾಮಕೃಷ್ಣ ಹೆಗಡೆ ಅವರು ಗುಂಡಾಗಿರಿಯ ಅಂತ್ಯಕ್ಕೆ ತನ್ನದೇ ಆದ ರೀತಿಯಲ್ಲಿ ನಾಂದಿ ಹಾಡಿದವರು ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣದ ಪರಿಕಲ್ಪನೆಯನ್ನು ಬಿತ್ತಿದವರು ರಾಮಕೃಷ್ಣ ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳಿತಾರೆ 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೃಷ್ಣ ಹೆಗಡೆ ಅವರು ನಾವು ಇವತ್ತೇನು ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ ರಾಜಕೀಯ ವಲಯದಲ್ಲೂ ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಕ್ಕೆ ತಂದು ಹಲವು ನಾಯಕರನ್ನು ಬೆಳೆಸಿದವರು ರಾಮಕೃಷ್ಣ ಹೆಗಡೆ ಅವರು ಬಹುಶಃ ಅವರ ಕಾಲಘಟ್ಟದಲ್ಲಿ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ರಾಜಕೀಯ ವಿಕೇಂದ್ರೀಕರಣದ ಪರಿಕಲ್ಪನೆಗೆ ಹೆಚ್ಚಿನ ಸಾಮರ್ಥ್ಯವನ್ನು ಕೊಟ್ಟಿದ್ದು ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಈ ಸಂದರ್ಭಗಳಲ್ಲಿ ಅವರನ್ನ ನೆನಪಿಸದೇ ಇದ್ದರೆ ಅದು ಸೂಕ್ತ ಆಗೋದಿಲ್ಲ ಇವತ್ತು ಅವರ ಕೃಪಾ ಕಟಾಕ್ಷದಿಂದ ರಾಜಕೀಯ ಸಾಮರ್ಥ್ಯವನ್ನು ಪಡೆದಂತ ಬಹಳಷ್ಟು ಜನ ರಾಜಕೀಯ ವಲಯದಲ್ಲಿ ಇವತ್ತಿಗೂ ಕೂಡ ಗಟ್ಟಿಯಾಗಿ ಉಳಿದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಮಾರ್ಗದರ್ಶನವೂ ಒಂದು ಕಾರಣ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ನಾವು ಯಾವತ್ತೂ ಅವರ ರಾಜಕೀಯ ಪಕ್ಷದ ಸನಿಹಕ್ಕೆ ಹೋಗದೇ ಇದ್ದರೂ ಕೂಡ 85 ರ ದಿನಮಾನಗಳಲ್ಲಿ ರಾಮಕೃಷ್ಣ ಹೆಗಡೆಯವರ ಹೆಸರಿನಲ್ಲೇ ರಾಜಕಾರಣ ನಡೆದಿದ್ದನ್ನು ಜನ ಅವರ ಹೆಸರಿಗೆ ಓಟ್ ಹಾಕಿದ್ದನ್ನು ಮೊದಲನೇ ಬಾರಿಗೆ ಆ ಸಂದರ್ಭದಲ್ಲಿ ಮತದಾರನಾಗಿ ಮತ ಹಾಕುವಂತ ಅಧಿಕೃತ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷ ಅವತ್ತು ಸ್ಪರ್ಧೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಮತ ಹಾಕಿದ್ದೆ ಅನ್ನೋದನ್ನು ನನ್ನ ಮೊದಲನೇ ಮತ ಜನತಾ ಪಕ್ಷಕ್ಕೆ ಬಂದಿತ್ತು ಹಾಕಿದ್ದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಜನ್ಮದಿನದ ಸಂದರ್ಭದಲ್ಲಿ ಅವರ ಬದುಕಿನ ಪ್ರೇರಣೆ ಸದಾಕಾಲ ಮಾರ್ಗದರ್ಶನವನ್ನು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳಿತಾರೆ 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ